ಪ್ರಮುಖವಾಗಿ ಇಲ್ಲಿ ಎಲ್ಲಾ ನದಿಗಳು ಅಂದ್ರೆ 21 ಉಪನದಿಗಳು ಸೇರಿ ಅಷ್ಟು 94 ಪ್ರದೇಶಗಳಿಂದ ನೀವು ಇವತ್ತು ರಾಜ್ಯದಿಂದ ನೀರು ತಂದು ಇಲ್ಲಿ ಇಡ್ತಾ ಇದ್ದೀರಾ, ಇದರ ಉದ್ದೇಶ ಏನಾಗಿತ್ತು, ಇದು ಜನರಿಗೆ ಏನ್ ಮೆಸೇಜ್ ಕೊಡ್ತಾ ಇದ್ದೀರಾ? ಹೋದ ತಿಂಗಳು 16ನೇ ತಾರೀಕು ಹನುಮ ಜಯಂತಿಯ ದಿನ ಪ್ರಾರಂಭ ಆಯಿತು. ಅಲ್ಲಿಂದ ಇಲ್ಲಿವರೆಗೂ ಸತತವಾಗಿ ರಾಜ್ಯಾದ್ಯಂತ ಎಲ್ಲ ಕಡೆ ಸುಮಾರು 15 ಗಾಡಿಗಳು, ಏನು ಹೆಣ್ಣು ಮಕ್ಕಳುಗಳು ಒಂದು ರಥೋತ್ಸವದ ಒಂದು ಕಾರ್ಯಕ್ರಮ, ಪ್ರತಿ ಒಂದು 184 ತಾಲೂಕು ಕೇಂದ್ರಗಳು ಭೇಟಿ ಕೊಟ್ಟು ಇವತ್ತು ಇಲ್ಲಿ ಬಂದಿರತಕ್ಕಂಥದ್ದು. ಕೊನೆಯ ದಿನ ಇಲ್ಲಿ ನಾವು ನೆಲಮಂಗಲದಲ್ಲಿ ಏನು ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇವೆ. ಇದರ ಹಿಂದಿನ ಉದ್ದೇಶ ಇಷ್ಟೇ. ಇವತ್ತು ಗಂಗಾ ಮಾತೆ ಅಂದರೆ ನಮ್ಮ ತಾಯಿ ಸಮಾನ, ನಾವೆಲ್ಲರೂ ಅದರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು. ಈಗ ಕಳಶದಲ್ಲಿ ನಾವೇನು ಆ ಒಂದು ನೀರನ್ನು ಹೊತ್ತು ತಗೊಂಬಂದಿದ್ದೀವಿ, ಸುಮಾರು 94 ಪ್ರಮುಖ ನದಿಗಳು ಹಾಗೂ ಉಪನದಿಗಳು ಸೇರಿ ಇವತ್ತೇನು ಆ ಕಳಶದಲ್ಲಿ ನೀರು ತಗೊಂಡು ಬಂದಿದ್ದೇವೆ. ಅದನ್ನು ಜೆ ಪಿ ಭವನದಲ್ಲಿ ಇಟ್ಟು ಆ ಗಂಗಾ ಮಾತೆಯ ಒಂದು ಪೂಜಾ ಮಾಡಿ ನಾವು ದೃಢವಾದಂಥ ಒಂದು ಸಂಕಲ್ಪವನ್ನು ತೊಟ್ಟು ಇನ್ನು ಮುಂದಿನ ದಿನಗಳಲ್ಲಿ ನಾವು ಶಾಶ್ವತವಾದಂಥ ಒಂದು ನೀರಾವರಿ ಯೋಜನೆ ಇರ್ಬೋದು, ರೈತರಿಗೆ ಅದೇ ರೀತಿ ಕುಡಿಯೋ ನೀರಿನ ಯೋಜನೆ ಇರ್ಬೋದು, ಇವೆರಡನ್ನೂ ಸಂಪೂರ್ಣಗೊಳಿಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ನಮ್ಮ ಹೋರಾಟ ಪ್ರಾರಂಭ ಆಗುತ್ತೆ. ಇದರಲ್ಲಿ ಪ್ರಮುಖವಾಗಿ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂದರೆ ಗಂಗಾರತಿ. ಜನರು ಕಾಶಿಗೆ ಹೋಗ್ತಾರೆ, ಅಲ್ಲಿನ ಗಂಗಾರತಿ ಕೂಡ ನೋಡ್ತಾರೆ. ಆದರೆ ನಾಳಿನ ಜೆ ಡಿ ಎಸ್ ಇರ್ಬೋದು ಅಥವಾ ರಾಜ್ಯದ ಜನತೆ ಈ ಗಂಗಾರತಿ ನೋಡಲಿಕ್ಕೆ ಎಷ್ಟು ಕಾತುರವಾಗಿದ್ದಾರೆ ಅನ್ನೋದು ಅನಿಸುತ್ತೆ ನಿಮಗೆ? ನಮಗೆ ಇರ್ತಕ್ಕಂಥ ಮಾಹಿತಿ, ನಮ್ಮ ಜಾತ್ಯತೀತ ಜನತಾದಳ ಪಕ್ಷದ ಬೆಂಬಲಿಗರು, ನಮ್ಮ ಕಾರ್ಯಕರ್ತ ಬಂಧುಗಳು, ನಾಳೆ ದಿನ ನಾನು ಪ್ರಾರಂಭದಲ್ಲೇ ಮಾತನಾಡಬೇಕಾದ್ರೆ ಇವಾಗ ಹೇಳಿದೆ, ಒಂದು ದೊಡ್ಡ ಮಟ್ಟದ ಒಂದು ಐತಿಹಾಸಿಕವಾದಂಥ ಒಂದು ಕಾರ್ಯಕ್ರಮ ಆಗುತ್ತೆ ನಾಳೆ. ಅತ್ಯಂತ ಯಶಸ್ವಿಗೊಳಿಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಪಕ್ಷದ ಇಲ್ಲಿ ನಮ್ಮ ಸಿ ಎಂ ಇಬ್ರಾಹಿಂ ಸಾಹೇಬರು ರಾಜ್ಯಾಧ್ಯಕ್ಷರು ನೂತನವಾಗಿ ಇವತ್ತೇನು ಅಪಾಯಿಂಟ್ ಆಗಿದ್ದಾರೆ, ಅವರು ಕೂಡ ಇಲ್ಲಿದ್ದಾರೆ, ತಾವು ಬಹುಶಃ ಮಾತನಾಡಿರ್ಬೋದು ಅವ್ರ ಜೊತೆನೂ ಕೂಡ. ಹಾಗಾಗಿ ಉದ್ದೇಶ ಒಳ್ಳೆಯದಿದ್ದಾಗ ನಮ್ಮ ಕಾರ್ಯಕರ್ತರೆಲ್ಲ ಸ್ವಲ್ಪ ಆತಂಕದಲ್ಲಿದ್ದಾರೆ, ಸೈಕ್ಲಾನ್ ಎಫೆಕ್ಟು, ಮಳೆ ಬಂದು ಏನಾದರೂ ಹೆಚ್ಚು ಕಮ್ಮಿ ಆದಾತು, ಅಷ್ಟು ಲಕ್ಷಾಂತರ ಜನ ಬರ್ತಾರಲ್ಲ ಅಂತಕ್ಕಂಥದ್ದು. ನಾನು ಈಗ ತಾನೇ ಅವರಲ್ಲೆಲ್ಲ ಅದನ್ನೇ ವಿಶ್ವಾಸ ಮೂಡಿಸ್ತಾ ಇದ್ದೆ. ಉದ್ದೇಶ ಒಳ್ಳೆಯದಿದ್ದಾಗ ಖಂಡಿತ ಭಗವಂತ ಕಾಪಾಡ್ತಾನೆ. ಭಾಳ ಅದ್ಭುತವಾಗಿ ಕಾರ್ಯಕ್ರಮ ಆಗ್ತಕ್ಕಂಥ ಎಲ್ಲ ಲಕ್ಷಣಗಳು ನಮಗೆ ನಂಬಿಕೆ ಇದೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕೊನೆಗೆ ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.